ಓಕೆ, ಕರ್ನಾಟಕ ಟಾಪ್ 20 ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಚುರುಕು. ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸೋದಿಕ್ಕೆ ಕಾಕಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇನ್ನು ದಾಸಿನ ಪಾಸ್ಪೋರ್ಟ್ ರದ್ದಾಗುತ್ತಾ ಅನ್ನೋ ಪ್ರಶ್ನೆ. ಪೊಲೀಸರ ಮುಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಡಿ ಗ್ಯಾಂಗ್ನ ಮತ್ತಷ್ಟು ಕ್ರೌರ್ಯ ಅನಾವರಣ ಆಗಿದೆ. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಆರೋಪಿ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋದರೆ ಮತ್ತಷ್ಟು ಕಂಟಕ ಫಿಕ್ಸ್ ಆಗಿದೆ. ಪ್ರಕರಣ ಸಂಬಂಧ ಚಾರ್ಜ್ಶೀಟ್ ಸಿದ್ಧಪಡಿಸಿ ಕೋರ್ಟ್ಗೆ ಸಲ್ಲಿಸಲು ಪೊಲೀಸರು ಪ್ಲಾನ್ ನಡೆಸ್ತಾ ಇದ್ದಾರೆ. ಕ್ರಿಮಿನಲ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಪಾಸ್ಪೋರ್ಟ್ ರದ್ದತಿಗೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಪಾಸ್ಪೋರ್ಟ್ ವೀಸಾ ರದ್ದಾದರೆ ಕೇಸ್ ಕ್ಲಿಯರ್ ಆಗುವ ತನಕ ದರ್ಶನ್ ವಿದೇಶಕ್ಕೆ ಹಾರುವಂತಿಲ್ಲ. ಸಿನಿಮಾ ಚಿತ್ರೀಕರಣಕ್ಕೂ ಅವಕಾಶ ಇರುವುದಿಲ್ಲ. ಇದರಿಂದ ದರ್ಶನ್ ನಂಬಿರುವ ನಿರ್ಮಾಪಕರು ನಿರ್ದೇಶಕರಿಗೂ ಟೆನ್ಷನ್ ಶುರುವಾಗಿದೆ. ನಟ ದರ್ಶನ್ ಬಹುತೇಕ ಎಲ್ಲ ಸಿನಿಮಾಗಳು ವಿದೇಶದಲ್ಲಿ ಶೂಟಿಂಗ್ ಮಾಡಲಾಗ್ತಾ ಇತ್ತು. ಇನ್ನು ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದಂತಹ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಹೇಳಿಕೆ ದಾಖಲು ಮಾಡಿದ್ದಾರೆ. ಮಹಜರು ವೇಳೆ ದರ್ಶನ್ ಶೂಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮರ್ಡರ್ ಬಳಿಕ ದರ್ಶನ್ ನನ್ನ ಮನೆಗೆ ಬಂದಿರಲಿಲ್ಲ. ಹೋಟೆಲ್ ಬಳಿ ದರ್ಶನ್ ಬಿಟ್ಟು ಹೋಗಿದ್ದಂತಹ ಶೂ ಅನ್ನ ಕಾಸ್ಟ್ಯೂಮ್ಸ್ ಅಸಿಸ್ಟೆಂಟ್ ತಂದು ಕೊಟ್ಟಿದ್ದಾನೆ. ಇದಿಷ್ಟೇ ನನಗೆ ಗೊತ್ತಿರೋದು ಅಂತ ವಿಜಯಲಕ್ಷ್ಮಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪವಿತ್ರಾಗೌಡ ಬಗ್ಗೆನೂ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ಪವಿತ್ರಾಗೌಡ ಬಗ್ಗೆ ನನಗೇನು ಗೊತ್ತಿಲ್ಲ, ಆಕೆ ಜೊತೆ ನನ್ನ ಜಗಳಾನೂ ಆಡಿಲ್ಲ, ಆಕೆಯೇ ಇಲ್ಲಸಲ್ಲದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಅದಕ್ಕೆ ಕಮೆಂಟ್ ಮಾತ್ರ ಹಾಕಿದೆ, ನಂಗೆ ಯಾರ ಜೊತೆನೂ ಸಂಪರ್ಕ ಇಲ್ಲ ಅಂತ ತಿಳಿಸಿದ್ರು. ಏನೋ ಸತತ 4.5 ಗಂಟೆ ವಿಚಾರಣೆಯನ್ನ ಎದುರಿಸಿದಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರ ಮುಂದೆ ಸಾಕ್ಷ್ಯ ನುಡಿದಿದ್ದಾರೆ. ರೇಣುಕಾಸ್ವಾಮಿ ಕೊಂದ ದರ್ಶನ್ ಅಂಡ್ ಗ್ಯಾಂಗ್ನ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಾ ಇದೆ. ಏಪ್ರಿಲ್ 27ರಂದು ಮದ್ದೂರು ಕ್ಷೇತ್ರದಲ್ಲಿ ದರ್ಶನ್ ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ರು. ಈ ವೇಳೆ ಮುಖಂಡರನ್ನ ಹತ್ತಿರಕ್ಕೆ ಬಿಟ್ಕೊಳ್ಳುವಂತಹ ವಿಚಾರದಲ್ಲಿ ದರ್ಶನ್ ಪಟಾಲಂ ಗಲಾಟೆ ತೆಗೆದು ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಾಸಕ ಉದಯ್ ಗನ್ಮ್ಯಾನ್ ಆಗಿದ್ದಂತಹ ಡಿಎಆರ್ ಪೇದೆ ನಾಗೇಶ್ ಮೇಲೆ ಲಕ್ಷ್ಮಣ್ ನಾಗರಾಜು ಸೇರಿ ಇತರರು ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇನ್ನು ಪೊಲೀಸರು ನಮ್ಮ ಹತ್ರ ಏನ್ ಕಿತ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ಕಿರಿಕ್ ಮಾಡಿದ್ದಾರೆ. ಬಳಿಕ ಕೆಸ್ತೂರು ಪೊಲೀಸ್ ಠಾಣೆಗೆ ಪೇದೆ ನಾಗೇಶ್ ದೂರನ್ನ ಕೊಡೋದಿಕ್ಕೆ ಹೋಗಿದ್ದಾರೆ. ನಂತರ ರಾಜಿ ಸಂಧಾನದ ಮೂಲಕ ನಾಗೇಶ್ ನನ್ನ ಶಾಸಕ ಉದಯ್ ಕಳುಹಿಸಿದ್ದಾರೆ. ಇದಾದ ಬಳಿಕ ಉದಯ್ ಗನ್ಮ್ಯಾನ್ ಹುದ್ದೆಯಿಂದ ನಾಗೇಶ್ ಹೊರ ಬಂದಿದ್ದಾರೆ. ಸದ್ಯ ಡಿಎಆರ್ ತುಕಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಮತ್ತಷ್ಟು ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಎಲ್ಲ 13 ಆರೋಪಿಗಳ ಡಿಎನ್ಎ ಟೆಸ್ಟ್ ನಡೆಸಿದೆ. ಘಟನೆ ನಡೆದಂತಹ ಸ್ಥಳ, ಮೃತದೇಹದ ಮೇಲೆ ಸಿಕ್ಕಿರುವ ಕೆಲವು ಕೂದಲುಗಳು ಯಾರದ್ದು ಅನ್ನೋದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಆರೋಪಿಗಳ ಕೂದಲು ಮಾದರಿಯನ್ನು ಪಡೆಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್ ನಡೆದಿದ್ದು, ರಕ್ತ ಮಾದರಿ ಸ್ಯಾಂಪಲ್ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಈ ಕೂದಲ ಮಾದರಿಯಲ್ಲಿ ಡಿಎನ್ಎ ತೆಗೆದು ಯಾರೆಲ್ಲ ಆ ಸ್ಥಳದಲ್ಲಿ ಇದ್ದರು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಒಂದು ವಾರದಲ್ಲಿ ರಿಪೋರ್ಟ್ ಬರಲಿದೆಯಂತೆ. ಹೀಗಾಗಿ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನಲ್ಲಿ ದರ್ಶನ್ ಹಾಗೂ ಗ್ಯಾಂಗ್ಗೆ ಪೊಲೀಸರ ಕಿಡ್ಡಾ ಫಿಕ್ಸ್ ಆಗಿದೆ. ಆರಂಭದಲ್ಲಿ 302 ಹಾಗೂ 201 ಅಡಿಯಷ್ಟೇ ಕೇಸ್ ಹಾಕಿದಂತಹ ಪೊಲೀಸರು ಈಗ ಹೆಚ್ಚುವರಿಯಾಗಿ 8 ಸೆಕ್ಷನ್ನ ಅಡಿಯಲ್ಲಿ ಕೇಸ್ಗಳನ್ನು ಜಡಾಯಿಸುತ್ತಾರೆ. ಇದು ಕಠಿಣಾತಿಕಠಿಣ ಸೆಕ್ಷನ್ಗಳಾಗಿದ್ದು ಒಂದಿಲ್ಲ ಒಂದು ಕೇಸ್ನಲ್ಲಿ ತಗ್ಲಾಕೊಂಡ್ರೆ ಜೈಲಿನಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ಸೆಕ್ಷನ್ 302 ಕೊಲೆ ಜೀವಾವಧಿ ಶಿಕ್ಷೆ, ಸೆಕ್ಷನ್ 364 ವ್ಯಕ್ತಿ ಅಪಹರಣ ಜೀವಾವಧಿ ಶಿಕ್ಷೆ, ಸೆಕ್ಷನ್ 201 ಸಾಕ್ಷಿನಾಶ ಜೀವಾವಧಿ ಶಿಕ್ಷೆ, ಸೆಕ್ಷನ್ 120B ಒಳಸಂಚು 2 ವರ್ಷ ಮೇಲ್ಪಟ್ಟು ಜೀವಾವಧಿ ಶಿಕ್ಷೆ, ಸೆಕ್ಷನ್ 355 ಒತ್ತಡ ಹೇರಿ ಹತ್ಯೆ 2 ವರ್ಷ ಜೈಲು, ಸೆಕ್ಷನ್ 384 ಸುಲಿಗೆ 3 ವರ್ಷ ಜೈಲು, ಸೆಕ್ಷನ್ 143 ಕಾನೂನುಬಾಹಿರ ಸಭೆ 6 ತಿಂಗಳು ಜೈಲು, ಸೆಕ್ಷನ್ 147 ಗಲಭೆ 2 ವರ್ಷ ಜೈಲು, ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆಗೆ 3 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ.